ಈಗ ಮೆಲ್ಲಗೆ ಇದನ್ನು ಬಿಡಿಸಿಕೊಳ್ಳುವ. ಹೇಗೆ ಬಂದಿದೆ ಅಂತೇಳಿ ನೋಡಿ. ಹಾಯ್ ಫ್ರೆಂಡ್ಸ್, ನಮ್ಮಲ್ಲಿ ನಾಗರ ಪಂಚಮಿ ತುಂಬ ವಿಶೇಷವಾದ ಹಬ್ಬ. ಅದರಲ್ಲಿ ಕೂಡ ಆ ದಿವಸ ಮಾಡುವ ತಿಂಡಿಗಳೆಲ್ಲ ಉಂಟಲ್ಲ ತುಂಬ ವಿಶೇಷವಾಗಿರ್ತದೆ. ನಮ್ಮ ತುಳುವಲ್ಲಿ ಹೇಳುವಂತಹ ಮಂಜಲ್ ತೀರ್ಥ ಗಟ್ಟಿ ತುಂಬ ವಿಶೇಷವಾದ ಒಂದು ತಿಂಡಿ. ನಾನಿವತ್ತು ಒಂದು ಡಿಫ್ರೆಂಟಾಗಿ ಹೂರ್ಣ ಬಳಸಿ ನಾಗದೇವರಿಗೆ ಪ್ರಿಯವಾದ ಹಳದಿ ಎಲೆ ಗಟ್ಟಿ ಹೇಗೆ ಮಾಡೋದಂತೇಳಿ ತೋರಿಸಿಕೊಡ್ತೇನೆ. ಅದಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂತ ಹೇಳಿದರೆ ನಾವು ಹೊಸ ವೀಡಿಯೋ ಹಾಕಿದ್ದೆಲ್ಲ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್ ಬರ್ತದೆ. ಹಾಗೆಯೇ ನಮ್ಮದು ಫೇಸ್ಬುಕ್ಕಲ್ಲಿ ಪೇಜ್ ಉಂಟು, ಅದನ್ನು ಕೂಡ ಫಾಲೋ ಮಾಡಿ. ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಹಳದಿಯಲ್ಲಿ ಗಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ತಗೊಂಡಿದ್ದೇನೆ. ಅದರ ಜೊತೆಗೆ ಒಂದು 1/4 ಕಪ್ ಆಗುವಷ್ಟು ನೀರು ಬೆರೆಸ್ತೇನೆ. ಇದು ತುಂಬ ಪಾಕ ಬರಲಿಕ್ಕಿಲ್ಲ, ಸ್ವಲ್ಪ ಬೆಲ್ಲ ನೀರಾದರೆ ಸಾಕಾಗ್ತದೆ ನಮಗೆ. ಇದು ಪುಡಿ ಮಾಡಿ ತಗೊಂಡಿದ್ದರಿಂದ ಬೇಗ ಕರಗ್ತದೆ. ನಮಗಿಲ್ಲಿ ಹೂರ್ಣವನ್ನು ಎರಡು ರೀತಿ ರೆಡಿ ಮಾಡಿಕೊಳ್ಬೋದು. ಹೇಗೆ ಅಂತೇಳಿದರೆ, ಮೊದಲು ಹೀಗೆ ಬೆಲ್ಲವನ್ನು ನೀರು ಮಾಡಿಕೊಂಡು ಅದಕ್ಕೆ ತೆಂಗಿನ ತುರಿ ಹಾಕಿ ಮಾಡುವಂಥದ್ದು, ಅಥವಾ ಡೈರೆಕ್ಟ್ ಬೆಲ್ಲವನ್ನು ಪೆರೆಸಿ ಅದಕ್ಕೆ ತೆಂಗಿನ ತುರಿ ಹಾಕಿ ಅದು ರಾ ಮಾಡ್ಕೊಳ್ಬೋದು. ಹೀಗೆ ಕೂಡ ಮಾಡ್ಬೋದು, ಹಾಗೆ ಕೂಡ ಮಾಡಿಕೊಳ್ಬೋದು, ಎರಡು ರೀತಿ ಮಾಡಿಕೊಳ್ಬೋದು. ನೋಡಿ, ಇಷ್ಟು ನೀರಾದರೆ ಸಾಕಾಗ್ತದೆ. ಇನ್ನೂ ಜಾಸ್ತಿ ನೀರಾದರೆ ನಮಗೆ ಅಲ್ಲಿಗೆ ಪಾಕ ಬರ್ತದೆ, ನಮಗೆ ಪಾಕ ಬರೋದು ಬೇಡ ಇಲ್ಲಿ. ಹಾಗೆಯೇ ಇದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚಿಕ್ಕ ಸೈಜದ್ದು ತೆಂಗಿನಕಾಯಿ ಆದರೆ ಫುಲ್ ಇಡೀ ತೆಂಗಿನಕಾಯನ್ನು ಹಾಕ್ಕೊಳ್ಬೇಕು. ಹಾಗೆಯೇ ದೊಡ್ಡ ಸೈಜಲ್ಲಿ ಆದರೆ ಒಂದು 1/2 ಕಡೆ ತೆಂಗಿನಕಾಯಿ ಸಾಕಾಗ್ತದೆ. ಇನ್ನು ಸ್ವಲ್ಪ ಗಟ್ಟಿಯಾಗಬೇಕು. ಏಲಕ್ಕಿ ಪೌಡರನ್ನು 1 ಚಮಚ ಆಗುವಷ್ಟು ನಾನಿಲ್ಲಿ ಬೆರೆಸ್ಕೊಳ್ತೇನೆ. ಇದಕ್ಕೆ ನಾವು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಬಾದಾಮಿಯನ್ನು ಹಾಕಿಕೊಳ್ಳುವ. ಹಾಗೆಯೇ ಇಲ್ಲಿ ಜೇನುತುಪ್ಪ ಕೂಡ ಬೆರೆಸಿಕೊಳ್ಳುವ, ಇದು ಒಳ್ಳೆ ಟೇಸ್ಟ್ ಬರ್ತದೆ. ನಮ್ಮ ಹೂರ್ಣ ಈಗ ರೆಡಿಯಾಗಿದೆ. ಇದು ಇನ್ನು ಸ್ವಲ್ಪ 10 ನಿಮಿಷಗಳ ಕಾಲ ತಣ್ಣಗೆ ಆಗಲಿಕ್ಕೆ ಬಿಡುವ. ಯಾಕಂತ ಹೇಳಿದರೆ, ಹೂರ್ಣವನ್ನು ನಾವು ಡೈರೆಕ್ಟ್ ಕೈಯಿಂದ ಹಾಕ್ಲಿಕ್ಕಿರುವಂಥದ್ದು, ಬಿಸಿ ಇದ್ದರೆ ನಮಗೆ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ. ನಾನಿಲ್ಲಿ ಅರಿಶಿನ ಎಲೆಯನ್ನು ಇಷ್ಟು ತೊಗೊಂಡು ಬಂದಿದ್ದೇನೆ ನೋಡಿ, ತುಂಬ ಚೆನ್ನಾಗಿದೆ ಎಲೆ, ಎಷ್ಟೆಷ್ಟು ದೊಡ್ಡದಾಗಿ ಬೆಳೆದಿದೆ ನೋಡಿ. ಇದರಲ್ಲಿ ಹುಳಿಪಟ್ಟೆಲ್ಲ ಉಂಟಾ ಅಂತ ಹೇಳಿ ನೋಡಿ, ಚೆನ್ನಾಗಿ ನಾನು ತೊಳೆದು ತಂದಿದ್ದೇನೆ. ಇನ್ನು ಇದನ್ನು ನಾವು ಒರೆಸಿಕೊಂಡು ಅದರ ಕಡೆ ಮತ್ತು ಕುಡಿಯನ್ನು ತೆಗೆದುಕೊಳ್ಳುವ. ಇದನ್ನೀಗ ಸ್ವಲ್ಪ ಚೆನ್ನಾಗಿ ಒರೆಸಿಕೊಳ್ಬೇಕು. ನಮ್ಮ ನಾಗರ ಪಂಚಮಿಗಂತೂ ಈ ಅರಶಿನ ಎಲೆ ಗಟ್ಟಿ, ಹಾಗೆಯೇ ಹಾಲ್ಬಾಯಿ, ಇದೆರಡು ಉಂಟಲ್ಲ, ತುಂಬ ಸ್ಪೆಷಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಉಡುಪಿ ಮಂಗಳೂರು ಕಡೆಯಲ್ಲಿ ಇದನ್ನು ಎಲ್ಲರೂ ಹೆಚ್ಚಾಗಿ ಮಾಡ್ತಾರೆ ನಾಗರ ಪಂಚಮಿ ದಿವಸ. ಮತ್ತು ಈ ಅರಶಿನ ಎಲೆ ಉಂಟಲ್ಲ, ಹೆಚ್ಚಿನವರ ಮನೆಯಲ್ಲಿ ಬೆಳೀತದೆ. ನಾವು ಅರಶಿನ ಎಲೆದ್ದು ಗಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಉಂಟಲ್ಲ, ಇಡೀ ಮನೆ ತುಂಬ ಅದರ ಪರಿಮಳ ಬರ್ತದೆ. ಅರಶಿನ ಎಲೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಕೂಡ ಇದನ್ನು ಮಾಡಿಕೊಳ್ಬೋದು. ಅರಶಿನ ಎಲೆಯಲ್ಲಿ ಮಾಡಿಕೊಂಡ್ರೆ ಅದರ ಪರಿಮಳ ಚೆನ್ನಾಗಿರ್ತದೆ. ಬಾಳೆ ಎಲೆಯಲ್ಲಿ ನಾರ್ಮಲ್ ನಾವು ಗಟ್ಟಿ ಮಾಡಿದಾಗೆ ಇರ್ತದೆ. ನಾಗರ ಪಂಚಮಿ ದಿವಸ ಈ ಅರಶಿನ ಎಲೆಯಲ್ಲಿ ಮಾಡೋದೇ ಒಂದು ಸ್ಪೆಷಲ್. ಇಡ್ಲಿ ಪಾತ್ರದಲ್ಲಿ ನೀರನ್ನು ಕುದಿಲಿಕ್ಕಿಟ್ಟಿದ್ದೇನೆ, ನೀರು ಚೆನ್ನಾಗಿ ಕುದಿತಾ ಇದೆ. ಎಲೆ ಸೈಜ್ ನೋಡಿಕೊಂಡು ನಾವು ಈ ಬಂದವನ್ನು ಹಾಕಿಕೊಳ್ಬೇಕು. ಎಲೆ ತುಂಬ ಚಿಕ್ಕದಿದ್ದರೆ 1 ಸ್ಪೂನ್ ಹಾಕಿಕೊಂಡ್ರೆ ಕೂಡ ಸಾಕಾಗ್ತದೆ, ಸ್ವಲ್ಪ ದೊಡ್ಡದಿದ್ದರೆ 1-2-3 ಸ್ಪೂನ್ ಹಾಕಿಕೊಳ್ಬೋದು. ಆದರೆ ತುಂಬ ತೆಳುವಾಗಿ ನಾವು ಇದನ್ನು ಹರಡಿಕೊಳ್ಬೇಕು. ಇದನ್ನು ಕೈಯಲ್ಲಿ ಕೂಡ ಹರಡಿಕೊಳ್ಬೋದು, ಅಥವಾ ಹೀಗೆ ಸ್ಪೂನಲ್ಲಿ ಕೂಡ ಹರಡಿಕೊಂಡು ಮಾಡಿಕೊಳ್ಬೋದು. ಇನ್ನು ನಾವು ಇದಕ್ಕೆ ರೆಡಿ ಮಾಡಿಕೊಂಡಂಥ ಹೂರ್ಣವನ್ನು ಹಾಕಿಕೊಳ್ಳುವ. ತುಂಬ ಬಂದ ನೀರಾದರೆ ಹೀಗೆ ಎಲೆಗೆ ಹಾಕಿಕೊಳ್ಳುವಾಗ ಅದು ಹರಿದುಕೊಂಡು ಹೋಗ್ತದೆ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಳುವಂಥದ್ದು. ಇದನ್ನು ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳುವ. ಇದನ್ನು ಹೀಗೆ ಬೇಯಲಿಕ್ಕೆ ಇಡುವ. ಇನ್ನು ಇದನ್ನು ನಾವು ಮುಚ್ಚಿಡುವ. ಒಂದು 20-25 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕು, ಮೀಡಿಯಂ ಫ್ಲೇಮಲ್ಲಿ ಬೇಯಿಸುವ. ನಾವು ಇದರ ಒಂದ್ಸಲ ಕೆಲಸ ಸ್ಟಾರ್ಟ್ ಮಾಡಿದರೆ ಇದರ ಬೇಗ ಬೇಗ ಮುಗಿಸಬೇಕು ಕೆಲಸ. ಯಾಕಂತೇಳಿದರೆ, ಒಂದು ನಾವು ಎಲೆ ಬೇಯಲಿಕ್ಕೆ ಇಡ್ತೇವೆ, ಆದ ನಂತರ ನಾವು ಲಾಸ್ಟ್ ಎಲೆಯನ್ನು ಲೇಟಾಗಿಟ್ಟರೆ ಫಸ್ಟ್ ಎಲೆ ಬೇಗ ಬೆಂದಿರ್ತದೆ, ಲಾಸ್ಟ್ ಎಲೆ ಬೇಯುವುದಿಲ್ಲ.
ಹಾಗಾಗಿ ನಾವು ಒಂದೇ ಸಮಾನ ಇಡ್ತಾ ಹೋದರೆ ನಮ್ಮ ಕೆಲಸ ಸ್ಮೂತ್ ಆಗ್ತದೆ, ಹಾಗೆ ಬೇಗ ಒಟ್ಟಿಗೆ ಬೇಯ್ತದೆ. 20-25 ನಿಮಿಷಗಳ ಕಾಲ ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ನಾವು ಒಂದು ತಟ್ಟೆಗೆ ಹಾಕಿಕೊಳ್ಳುವ. ಎಲೆಯದು ಕಲರ್ ನೋಡಿ ಹೇಗೆ ಚೇಂಜ್ ಆಗ್ತದೆ ಬೆಂದಾದ ನಂತರ. ಹಸಿರು ಕಲರ್ ಇದ್ದಿದ್ದು ಒಳ್ಳೆ ಹಳದಿ ಕಲರ್ ಆಗಿದೆ. ಈಗ ಮೆಲ್ಲಗೆ ಇದನ್ನು ಬಿಡಿಸಿಕೊಳ್ಳುವ. ಹೇಗೆ ಬಂದಿದೆ ಅಂತೇಳಿ ನೋಡಿ, ಒಳ್ಳೆ ಪರಿಮಳ ಬರ್ತಾ ಉಂಟು, ಹಾಗೇನೆ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಳದಿ ಎಲೆ ಗಟ್ಟಿ ಹೇಗೆ ಬಂದಿದೆ ಅಂಥೇಳಿ. ತುಂಬಾನೇ ಡಿಫ್ರೆಂಟ್ ಆದ ರೆಸಿಪಿ, ನಾಗದೇವರಿಗೆ ಪ್ರಿಯವಾದ ರೆಸಿಪಿ. ನಾಗರ ಪಂಚಮಿ ದಿವಸ ಈ ರೆಸಿಪಿಯನ್ನು ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಿಗಾದರೂ ಈ ರೆಸಿಪಿ ಗೊತ್ತಿಲ್ಲದಿದ್ದರೆ ಅದು ಗೊತ್ತಾದ ಹಾಗೆ ಆಗ್ತದೆ. ನೀವು ಶೇರ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿದಾಗೆ ಕೂಡ ಆಗ್ತದೆ. ಹೀಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೀಗೆ ಮುಂದೆ ಹೊಸ ಹೊಸ ವಿಡಿಯೋದೊಂದಿಗೆ ಸಿಗುವ. ಥ್ಯಾಂಕ್ ಯು.